ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ನಾನು ಹೇಳುವಂಥದ್ದು, ಸರ್ಕಾರಿ ಜಾಗದಲ್ಲಿ ನಾವೇನು ಅರ್ಜಿಗೆ ನಾವು ಮನವಿ ಮಾಡಿದ್ದೇವೆ, ಈ ಬಿ ಸಿ ಮನ್ನಾ ಭೂಮಿಗೆ ಪರ್ಯಾಯವಾಗಿ ನಮ್ಗೆ ಆ ಭೂಮಿಯನ್ನ ನೀವು ರಿಸರ್ವ್ ಮಾಡಿ, ಆ ಭೂಮಿಯನ್ನ ಏನು 28 ನಮ್ದೊಂದು ವಿಶೇಷ ಪ್ರಕರಣ ಅಂತ ಮಾಡಿ ಮೇಡಮ್. ನೀವು 57-53 ಈ ರೂಟ ಬರ್ದ ಆಗುದಿಲ್ಲ, ಆಲ್ಟರ್ನೇಟಿವ್ ಲ್ಯಾಂಡ್ ಎಲ್ಲಿ ಲಭ್ಯ ಇದೆ ಖಂಡಿತ ಮಾಡೋಣ, ಲಭ್ಯ ಇದ್ರೆ ಮಾಡೋಣ. ಫಸ್ಟ್ ಖಾಲಿ ಇರುವ ಡಿ ಸಿ ಮನ್ನಾ ಲ್ಯಾಂಡ್ ಅನ್ನು ಅದನ್ನು ಕ್ರಮ ಕೈಗೊಳ್ಳೋಣ. ಫಸ್ಟ್ ಖಾಲಿ ಇರುವ ಡಿ ಸಿ ಮನ್ನಾ ಲ್ಯಾಂಡ್ ಇದೆ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋಣ. ಎಲ್ಲಿ ಬಿಲ್ಡಿಂಗ್ ಆಗ್ತಾ ಇಲ್ಲ, ಬಿಲ್ಡಿಂಗ್ ಆಗುವಾಗ ನಾನು ತಹಶೀಲ್ದಾರ್ಗೆ ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ, ಎಲ್ಲಾದ್ರೂ ಕಟ್ಟೋದಿದ್ರೆ ಗಮನಕ್ಕೆ ತಗೊಂಡು ಬನ್ನಿ, ಅದನ್ನು ವ್ಯವಸ್ಥೆ ಮಾಡೋಣ. ಶಿರೂರಲ್ಲಿ 50 ಸೆಂಟ್ಸ್ ನಾನು ಹೇಳಿದ್ದೀನಿ ಸ್ಪಷ್ಟವಾಗಿ, 50 ಸೆಂಟ್ಸ್ ಪ್ರಾಪರ್ಟಿ ಇದೆ, ಅದರ ನಂತರದ್ದು ಏನಾದ್ರು ಕಟ್ಟಿದ್ರೆ ಅದಕ್ಕೆ ಅಂಗಡಿ ಬಂದಿದ್ದೇವೆ. ನಿಮ್ಮ ಏನು ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಅದನ್ನು ವಿತ್ಡ್ರಾ ಮಾಡೋದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ. ವಿತ್ಡ್ರಾ ಮಾಡಿ, ನಾವು ನಿಯಮಾನುಸಾರ ಏನು ನಮ್ಮ ವ್ಯಾಪ್ತಿಯಲ್ಲಿದೆ ಖಂಡಿತ ಅದನ್ನು ನಮ್ಗೇನು ಎಲ್ಲರೂ ಒಂದೇ ಏನೇನು ಮಾನವೀಯ ನೆಲೆಯಲ್ಲಿ ಮತ್ತು ಕಾನೂನುಬದ್ಧವಾಗಿ ಏನಾಗುತ್ತೆ ಅದನ್ನು ಮಾಡೋದಕ್ಕೆ ನಾವೆಲ್ಲರೂ ಎಲ್ಲ ಅಧಿಕಾರಿಗಳು ಕೂಡ ಬದ್ಧರಿದ್ದೇವೆ. ಅದರಿಂದಾಗಿ ನಿಮ್ಮ ಸತ್ಯಾಗ್ರಹನ ವಿತ್ಡ್ರಾ ಮಾಡಿಕೊಡಿ ಅಂತ ಹೇಳ್ತಾ, ಏನೇನು ತಾವು ಕೊಟ್ಟಿದ್ದೀರಾ ಅದನ್ನು ಗೊತ್ತಾಯ್ತು ಕಳಿಸ್ತೇವೆ ಸರ್ಕಾರಕ್ಕೆ. ನಾನು ಮುಖ್ಯಮಂತ್ರಿಗಳಿಗೆ ಕಳಿಸ್ತೇನೆ ಸ್ಪಷ್ಟತೆ. ಇನ್ನೇನು ಡಿ ಸಿ ಬಂದು ನಾನು ಸ್ಪಷ್ಟವಾಗಿ ಇಷ್ಟು ಹೇಳುವಾಗ ಇನ್ನೇನು ಸ್ಪಷ್ಟವಾಗಿ ಏನು ಹೇಳಬೇಕು ಏನು ಡಿ ಸಿ ಮನ್ನ ಭೂಮಿ ಸರ್, ನಮ್ಮ ದಲಿತರಿಗೆ ಮೀಸಲಿಟ್ಟ ಭೂಮಿ ಅಕ್ವೇರ್ ಆಗಿದೆ ಸ್ಪಷ್ಟವಾಗಿ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಶಿರೂರು ಗ್ರಾಮದ ದಲಿತ ಮುಖಂಡರಾದ ನಾವು, ಶಿರೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂತಹ ಡಿ ಸಿ ಮನ್ನಾ ವಿಚಾರವಾಗಿ ಹಾಗೂ ಶಿರೂರು ಗ್ರಾಮ ಪಂಚಾಯತ್ನಲ್ಲಿ ಕೈಗೊಳ್ಳುತ್ತಿರುವಂತಹ ದಲಿತ ವಿರೋಧಿ ನಡವಳಿಗಳ ವಿರುದ್ಧ ಹಾಗೂ ಇನ್ನು ಅನೇಕ ದಲಿತ ಪರ ಹಾಗೂ ಸಾಮಾಜಿಕ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಬೈಂದೂರು ತಾಲೂಕು ಕಚೇರಿಯ ಮುಂಭಾಗ ದಿನಾಂಕ 26/2/2024 ಉಪವಾಸ ಸತ್ಯಾಗ್ರಹವನ್ನು ನಾವು ಅನಿರ್ದಿಷ್ಟ ಅವಧಿಗೆ ಕೈಗೊಂಡಿದ್ವಿ. ನಮ್ಮ ಬೇಡಿಕೆ ಬಹಳ ಮುಖ್ಯವಾಗಿ ಇದ್ದಂಥದ್ದು ಶಿರೂರು ಮೇಲ್ಪಂತಿ ಅಂಬೇಡ್ಕರ್ ಕಾಲೋನಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಮಂಗಳ ಇವರ ಮನೆ ಏನು ಧ್ವಂಸ ಆಗಿತ್ತು, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವಲ್ಲಿ ನಮ್ಮ ಜಿಲ್ಲಾಡಳಿತ ತುಂಬ ನಿಧಾನಗತಿಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿತ್ತು. ಹಾಗೆ ಅವರಿಗೆ ತಾತ್ಕಾಲಿಕವಾಗಿ ಏನು ಗಂಜಿ ಕೇಂದ್ರದಲ್ಲಿ ಇಟ್ಟಿದ್ದರು, ಆ ಗಂಜಿ ಕೇಂದ್ರ ಅವ್ಯವಸ್ಥೆಯ ಆಗರ ಆಗಿತ್ತು. ಜಿಲ್ಲಾಡಳಿತ ಇವರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಗುಡ್ಡದ ಮೇಲೆ ಒಂದು 5 ಸೆಂಟ್ ಜಾಗವನ್ನು ಗ್ರಾಮ ಪಂಚಾಯತ್ ಹೆಸರಿಗೆ ಮಂಜೂರು ಮಾಡಿತ್ತು. ನಾವು ಹಲವು ಬಾರಿ ನಮ್ಮ ಬೈಂದೂರು ತಹಶೀಲ್ದಾರ್ ಅವರಿಗೆ ಹೇಳಿದ್ವಿ, ಅದು ಅಪಾಯಕಾರಿ ಸ್ಥಳ, ಒಂದು ವೇಳೆ ಒಂದು ಅನುಮತವನ್ನು ನಾವು ತಪ್ಪಿಸ್ಲಿಕ್ಕೆ ಹೋಗಿ ಇನ್ನೊಂದು ಅನುಮತವನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಬೇಡ, ಅವರಿಗೆ ಸೂಕ್ತವಾದ ಬದುಕಲು ವಾಸಿಸಲು ಯೋಗ್ಯವಾದಂತಹ ಒಂದು ಸ್ಥಳವನ್ನು ಕೊಡಿ ಅಂತ ನಾವು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಅವರು ಒಂದು ಗುಡ್ಡದ ಕೆಳಗಡೆ ಅವರಿಗೆ ಜಾಗವನ್ನು ಮಂಜೂರು ಮಾಡಿ ಒಂದು ಇನ್ನಷ್ಟು ಅಪಾಯ ಸ್ಥಿತಿಯಲ್ಲಿ ಅವರನ್ನು ಅವರ ಕುಟುಂಬವನ್ನು ದೂಡುವಂಥ ಎಲ್ಲ ಪ್ರಕ್ರಿಯೆಯಲ್ಲಿ ತೊಡಗಿದ್ದರು. ಅದರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮತ್ತು ಕುಂದುಕೊರತೆ ಸಭೆಯಲ್ಲೂ ಕೂಡ ಹೇಳಿದ್ವಿ. ತುಂಬ ನಿಧಾನಗತಿ ಪ್ರಕ್ರಿಯೆ ನಡೀತಿತ್ತು ಆ ನಿಟ್ಟಿನಲ್ಲಿ. ಹಾಗೆ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದರೂ ಕೂಡ ಏನು ದಲಿತರಿಗೆ ಮೀಸಲಿಟ್ಟಂತಹ ಡಿ ಸಿ ಮನ್ನಾ ಭೂಮಿ ಇತ್ತು, ಅದನ್ನು ದಲಿತರಿಗೆ ಹಂಚಿದೆ, ಅವರನ್ನು
ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತೆ ಮಾಡಿ ಏನು ದಲಿತರ ಸಾಂವಿಧಾನಿಕ ಹಕ್ಕುಗಳನ್ನು ನಮ್ಮ ಜಿಲ್ಲಾಡಳಿತವನ್ನು ಕಗ್ಗೊಲೆ ಮಾಡಿತ್ತು. ಅದರ ವಿರುದ್ಧ ನಮಗೆ ಸೂಕ್ತವಾದ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ವಿ. ಹಾಗೆ ಶಿರೂರು ಗ್ರಾಮದ ಮುದ್ರಮಕ್ಕಿಯಲ್ಲಿ ಒಂದು 8-9 ದಲಿತ ಕುಟುಂಬಗಳು ಏನು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರು, ಅವರಿಗೆ ಇನ್ನೂ ಹಕ್ಕುಪತ್ರ ನೀಡಿರಲಿಲ್ಲ. ಅದರ ವಿಷಯವಾಗಿ ಕೂಡ ನಾವು ಆ ವಿಷಯವನ್ನು ಇಟ್ಟುಕೊಂಡು ಕೂಡ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ವಿ. ಉಡುಪಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂಥ ಅನಿತಾರವರು ಬಂದು ಕೂಡ ನಮ್ಮ ಮನವೊಲಿಸುವ ಪ್ರಯತ್ನ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗುವಂಥ ಕೆಲಸ ಇದಲ್ಲ. ಈ ಕಂದಾಯ ಇಲಾಖೆಗೆ ನಾವು ನಮ್ಮ ಏನು ಬೇಡಿಕೆ ಇತ್ತು ಎಲ್ಲ ಕಂದಾಯ ಇಲಾಖೆಗೆ ಒಳಪಡುವಂಥದ್ದು. ತಹಸೀಲ್ದಾರ್ ಕೂಡ ಬಂದರು. ತಹಸೀಲ್ದಾರ್ರವರ ಕಾರ್ಯವ್ಯಾಪ್ತಿ ನಮ್ಮ ಬೇಡಿಕೆಗೆ ಬರುವಂಥದ್ದಾಗಿರಲಿಲ್ಲ. 94C ಒಂದು ಬಿಟ್ಟರೆ ಬಾಕಿ ಎಲ್ಲ ಪ್ರಕ್ರಿಯೆಗಳು DC ಲೆವೆಲಲ್ಲಿ ಆಗಬೇಕಾದಂಥ ಪ್ರಕ್ರಿಯೆಗಳಾಗಿದ್ವು. AC ಮೇಡಮ್ ಕೂಡ ನಿನ್ನೆ ಬಂದಿದ್ದರು, ಉಪವಾಸ ಕೈಬಿಡುವಂತೆ ನಮ್ಗೆ ಕೇಳ್ಕೊಂಡಿದ್ರು. ಆವಾಗ ಕೂಡ ಅವರ ವ್ಯಾಪ್ತಿಗೆ ಒಳಪಡದ ವಿಷಯವನ್ನು ಅವರು ನಮಗೆ ಭರವಸೆ ಕೊಡುವಂಥದ್ದು ಸಮಂಜಸ ಅಲ್ಲ. ನಾವು ಉಪವಾಸ ಮಾಡುತ್ತಿರುವ ಸ್ಥಳಕ್ಕೆ DC ಬರಲಿ, DC ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಲಿ ಅಂತ ನಾವು ಹೇಳಿದಾಗ ಇವತ್ತು DC ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವು ಹಕ್ಕೊತ್ತೆಯನ್ನು ಮಂಡಿಸಿದ್ದೇವೆ. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಆದಷ್ಟು ಬೇಗ ಅದನ್ನು ನಮಗೆ ಸರಿ ಮಾಡಿಸಿಕೊಡುವಂಥ ಭರವಸೆಯನ್ನು ನೀಡಿದ್ರು. ನಾವು ಪ್ರಾರಂಭದಲ್ಲಿ ಉಪವಾಸ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಮಾಡಿರುವಂಥದ್ದು ಶಿರೂರು ಗ್ರಾಮ ಪಂಚಾಯತ್, ತಾಲೂಕು ಆಡಳಿತ, ಜಿಲ್ಲಾಡಳಿತ, ನಮಗೆ ಅಧಿಕಾರಿಗಳಿಂದ ತೊಂದರೆಯಾಗಿದೆ. ನಮಗೆ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ಬೈಂದೂರಿಗೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಶಿರೂರಿನ ದಲಿತರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ತಿಳ್ಕೊಂಡು ನಮಗೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಡ್ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಹೋರಾಟವನ್ನು ಉಪವಾಸವನ್ನು ಕೈಗೊಂಡಿದ್ದು. ಅವರು ಈ ಸ್ಥಳಕ್ಕೆ ಬರಲಿಕ್ಕಾಗಲಿಲ್ಲ, ಅವರ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಕಳಿಸಿದ್ದಾರೆ. ಹಾಗೆ ಬೈಂದೂರು ತಾಲೂಕಿನಾದ್ಯಂತ 94C ಮತ್ತು ಅಕ್ರಮ ಸಕ್ರಮ ಹೆಸರಿನಲ್ಲಿ ಅನೇಕ ಭೂ ಹಗರಣಗಳು ನಡೆದಿವೆ. ಅದರೂ ಕೂಡ ತನಿಖೆಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಹಕ್ಕೊತ್ತಾಯದಲ್ಲಿ ಪ್ರಮುಖ ಆಗ್ರಹ ಆಗಿತ್ತು. ಹಾಗೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬ ದಲಿತ ಅಥವಾ ಒಂದು ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ ಮೇಲೆ ದೌರ್ಜನ್ಯ ಆದಾಗ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ನೀಡಿ ತಾನು ರಕ್ಷಣೆ ಪಡ್ಕೊಂಡಂಥ ಒಂದು ಪರಿಸ್ಥಿತಿ ವಾತಾವರಣ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣ ಆಗಬೇಕು, ಭಯಮುಕ್ತ ವಾತಾವರಣ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ನಮ್ಮದಿತ್ತು. ಅದಕ್ಕೂ ಕೂಡ ಸ್ಪಂದನೆಯನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆಯವರು. ಇನ್ನು ಮುಂದೆ ದಲಿತರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಮತ್ತು ಕಾನೂನು ಅರಿವನ್ನು ನಾವು ನೀಡ್ತೇವೆ ಅನ್ನುವಂಥ ಭರವಸೆಯನ್ನು ನಮಗೆ ನೀಡಿದ್ದಾರೆ. ನಮ್ಮ ಈ ಹೋರಾಟಕ್ಕೆ ಅನೇಕರು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಸುಬ್ರಹ್ಮಣ್ಯ ಬೀಜೂರು ಇರ್ಬೋದು, ನಮ್ಮ ದಲಿತ ಸಂಘಟನೆಯ ಪ್ರಮುಖರು ಮಂಜುನಾಥ್ ಗಿಳಿಯರ್ ಇರ್ಬೋದು, ಹೀಗೆ ಅನೇಕ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಗಳು ನಮಗೆ ಉತ್ತರ ಕನ್ನಡದ ಒಂದು ದಲಿತ ಸಂಘರ್ಷ ಸಮಿತಿ ಪಾವಸ್ಕರ್ ಇರ್ಬೋದು, ಹೀಗೆ ಅನೇಕರು ನಮಗೆ ಬೆಂಬಲವನ್ನು ನೀಡಿ ನಮ್ಮ ಹೋರಾಟಕ್ಕೆ ಮತ್ತಷ್ಟು ಆನೆ ಬಲವನ್ನು ತಂದುಕೊಟ್ಟಿದ್ದರು. ಆ ಕಾರಣದಿಂದಾಗಲಿ ಮಾನ್ಯ DC ತ್ವರಿತಗತಿಯಲ್ಲಿ ನಾವು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವ ಭರವಸೆ ಕೊಡಲಿಕ್ಕೆ ಸಾಧ್ಯ ಆಯಿತು. ನಿಮ್ಮೆಲ್ಲರ ಸಹಕಾರ ಇದ್ದುದರಿಂದ ನಮಗೆ ಒಂದು ಈ ಹೋರಾಟದಲ್ಲಿ ಪ್ರಥಮ ಜಯ ಸಿಕ್ಕಿದೆ. ಹಾಗೆ ಇಲ್ಲಿ ಸಾಧಿಸಬೇಕಾದಂತಹ ವಿಚಾರ ಏನಂತ ಹೇಳಿದರೆ, ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ನಮ್ಮನ್ನು ಭೇಟಿ ಮಾಡಲಿಲ್ಲ. ದಲಿತರು ಒಂದು 4 ದಿವಸದಿಂದ ಇಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ಯಾವ ಜನಪ್ರತಿನಿಧಿಗೂ ಕೂಡ ಒಂದು ದಲಿತರ ಸಮಸ್ಯೆಯನ್ನು ಆಲಿಸುವಂತಹ ಯಾವುದೇ ಸೌಜನ್ಯವೂ ಇಲ್ಲ, ಯಾವುದೇ ಸಮಯವೂ ಇಲ್ಲ. ಇದು ನಮಗೆ ಬಹಳಷ್ಟು ನೋವನ್ನು ತಂದಂತಹ ಇದು ಪ್ರಸಂಗ. ನಮಗೆ ಎಲ್ಲ ಜನಪ್ರತಿನಿಧಿಗಳು ದಲಿತರ ಓಟನ್ನು ಪಡ್ಕೊಂಡು ತಾವು ಅಧಿಕಾರಕ್ಕೆ ಏರಿ ದಲಿತರಿಗೆ ಕಷ್ಟ ಬಂದಾಗ ಮಾತ್ರ ನುಣುಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾವಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಓಟಿನ ಮುಖಾಂತರ ನಾವು ಇದಕ್ಕೆ ಉತ್ತರವನ್ನು ಕೊಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಜನಪ್ರತಿನಿಧಿಗಳಿಗೆ ಕೊಡ್ತೇನೆ. ಇದೇ ಕೊನೆ, ಇದೇ ಪ್ರಾರಂಭ ಅಲ್ಲ, ಮುಂದೆ ಭಾಳಷ್ಟು ಸಮಯ ಇದೆ. ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಗೆ ಹೇಳುವಂಥದ್ದು, ಸ್ವಾತಂತ್ರ್ಯ ಬಂದು 76 ಆಗಿದೆ, ಶಿರೂರಿನಲ್ಲಿ ದಲಿತರ ಪರಿಸ್ಥಿತಿ ನಾಯಿ ಪಾಡಾಗಿದೆ. ಯಾವೊಬ್ಬ MLAಗೂ ಕೂಡ ನಮ್ಮ ಇಲ್ಲಿನ ಪರಿಸ್ಥಿತಿಯನ್ನು ಸದನದಲ್ಲಿ ಚರ್ಚೆ ಮಾಡುವಂತಹ ಒಂದು ಯಾವುದೇ ಮನಸ್ಥಿತಿ ಇಲ್ಲ ಅಂತ ಹೇಳಿದರೆ ಇವರ ದಲಿತ ವಿರೋಧಿ ನೀತಿಗಳು, ದಲಿತರ ಬಗ್ಗೆ ಇರುವಂಥ ಅಸಡ್ಡೆಗಳು ನಮ್ಮನ್ನು ತೀವ್ರವಾಗಿ ಕಾಡುತ್ತೆ. ಆದ್ದರಿಂದ ಇನ್ನೇ ಮುಂದಾದರೂ ಕೂಡ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ದಲಿತರ ಪರವಾಗಿ ಧ್ವನಿ ಎತ್ತಿ ದಲಿತರಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಜೊತೆ ನಿಲ್ಲಬೇಕು, ಸರ್ಕಾರದ ಗಮನವನ್ನು ಸೆಳೆಯಬೇಕು ಈ DC ವಿಚಾರವಾಗಿ ಅಂತ ಹೇಳ್ತಾ, DC ಇವತ್ತು ಬಂದು ನಮಗೆ ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮೊಂದಿಗೆ ನಡೆದುಕೊಂಡಂಥ ರೀತಿ ಮಾತ್ರ ನಮಗೆ ಯಾಕೋ ಸರಿ ಕಾಣಲಿಲ್ಲ. ಎಸ್ ಪಿ ಅವರು ನಮ್ಮೊಂದಿಗೆ ನಡ್ಕೊಂಡಂಥ ರೀತಿ ನಮಗೆ ಯಾಕೋ ಸರಿ ಕಾಣಲಿಲ್ಲ. ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಡಿ ಅಂತ ಮಾಧ್ಯಮದವರಿಗೆ ಹೇಳ್ತಾರೆ. ಹಾಗೆ ಈ ಕೂಡಲೇ ನಿಮಗೆ ಜಾಗ ಮಂಜೂರು ಮಾಡಲಿಕ್ಕಾಗುತ್ತಾ ಅನ್ನುವಂಥ ಉಡಾಫೆಯನ್ನು ನಮಗೆ ಮಾಡ್ತಾರೆ ಅಂತ ಹೇಳಿದರೆ,
ಈ ದಲಿತರ ಪರಿಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿ ಯಾವ ಮಟ್ಟಿಗೆ ಬಂದಿದೆ ಅಂತ ಮಾಧ್ಯಮ ಮಿತ್ರ ನೀವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ನಾವಿವತ್ತು ಡಿ ಸಿಗೇನು ಮನವಿ ಕೊಟ್ಟಿದ್ದೇವೆ, ನಾವು ಕಾಯ್ತೇವೆ. ಎಲ್ಲದಕ್ಕೂ ಎಲ್ಲದಕ್ಕಿಂತ ದೊಡ್ಡ ದಾನ ಸಮಾಧಾನ. ನಾವು ಸಮಾಧಾನದಿಂದ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಕಾಯ್ತೇವೆ. ನಮ್ಮ ಬೇಡಿಕೆಗಳು ನಿರ್ದಿಷ್ಟ ಸಮಯದಲ್ಲಿ ಈಡೇರಲಿಲ್ಲ ಅಂತ ಹೇಳಿದರೆ ನಾವು ಶಿರೂರಿನಿಂದ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ತಮಟೆ ಬಡ್ಕೊಂಡು ಅಧಿಕಾರಿಗಳ ಒಂದು ಏನು ಅವಸ್ಥೆ ಇದೆ, ಏನು ಅಧಿಕಾರಿಗಳ ದೌರ್ಜನ್ಯ ಇದೆ, ಅದು ತಮಟೆ ಸೌಂಡಿನ ಮುಖಾಂತರ ಪ್ರಚಾರ ಮಾಡಿಕೊಂಡು ಜಿಲ್ಲಾ ಡಿ ಸಿ ಕಚೇರಿ ಎದುರುಗಡೆ ಬಂದು ನಾವು ಧರಣಿ ಕೊಡ್ತೇವೆ ಅಂತ ಈ ಮುಖಾಂತರ ಹೇಳ್ತೇನೆ. ಏನು ಈ ಧರಣಿ ಸ್ಥಳಕ್ಕೆ ನಮ್ಮ ಉಡುಪಿ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಬೇಡಿಕೆಗಳನ್ನು ಕೇಳಿದರು. ನಾವು ಒಂದು 4 ಬೇಡಿಕೆಗಳನ್ನು ಅವರ ಹಂತದಲ್ಲಾಗುವುದು, ಬೇರೆ ಹಂತ ಸರ್ಕಾರ ಲೆವೆಲ್ ಆಗುವುದಲ್ಲ, ಡಿ ಸಿ ಅವರ ಹಂತದಲ್ಲಾಗುವಂಥ ವಿಷಯ ನಾವು ಅವ್ರಿಗೆ ಮಂಡಿಸಿದ್ದೇವೆ ಮತ್ತು ಮನೆ ಮುಖಾಂತರ ಅವರು ಕೊಟ್ಟಿದ್ದೇವೆ. ಆದರೆ ಡಿ ಸಿ ಅವರು ಹೇಳಿದ್ದಾರೆ ನಮಗೆ, ನಾವು ಆದಷ್ಟು ಬೇಗ ನಿಮ್ಮ ಭರವಸೆಯನ್ನು ಈಡೇರಿಸ್ತಂದು ಹೇಳಿದ್ದಾರೆ. ನಾನು ಜಿಲ್ಲಾಧಿಕಾರಿ ಹತ್ರ ಕೇಳೋದಿಷ್ಟೇ, ಯಾಕಂತ ಕೇಳಿದರೆ ಶಿರೂರ ದಲಿತರು ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷ ಆದರೂ ಇನ್ನೂ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕಂತ ಕೇಳಿದರೆ ನಮಗೆ ಕೊಡುವಂಥ ಡಿ ಸಿ ಮನ್ನಾ ಮಂಜೂರು ಮಾಡಿದಂಥ ಡಿ ಸಿ ಮನ್ನಾ ಭೂಮಿಯನ್ನು ಅನ್ಯ ಕೋಮಿನ ಜನಾಂಗದವರೆಲ್ಲ ಭೂ ಕಬಳಿಕೆ ಮಾಡ್ತಿದ್ದಾರೆ. ಯಾಕಂತ ಕೇಳಿದರೆ ನಮಗೆ ಹಿಂದೆ ನಮ್ಮ ದಲಿತರಿಗೆಲ್ಲ ಸ್ವಲ್ಪ ಎಜುಕೇಷನ್ ಕಡಿಮೆ ಇತ್ತು, ಧೈರ್ಯ ಎಲ್ಲ ಇತ್ತು. ಆದರೆ ಈಗಿನ ಪೀಳಿಗೆಗೆ ಧೈರ್ಯ ಇದೆ, ಎಜುಕೇಷನ್ ಇದೆ. ಅದಕ್ಕೆ ನಾವೊಂದು ಹೋರಾಟದ ರೂಪದಲ್ಲಾದರೂ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಬೇಕಂತ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 2 ಜನ ಉಪವಾಸತ್ಯಾಗ್ರಹ ಮಾಡ್ತಾ ಇದ್ದರು. ಆದರೆ ಇವತ್ತು ಏನೋ ಡಿ ಸಿ ಅವರು ಭರವಸೆ ಕೊಟ್ಟಿದ್ದಾರೆ. ಆದರೆ ಡಿ ಸಿ ಅವ್ರಿಗೆ ನಾನು ಈ ಮಾಧ್ಯಮ ಮಿತ್ರನ ಮುಖಾಂತರ ಹೇಳೋದಿಷ್ಟೇ, ಮೇಡಮ್ ಹಿಂದೆಲ್ಲ ಭರವಸೆ ಕೊಟ್ಟಿದ್ದರು, ಆದರೆ ಈಗ ನಿಮ್ಮ ಮೇಲೆ ಒಂದು ನಾವು ಭರವಸೆ ಇಟ್ಕೊಂಡು ನಮ್ಮ ಏನು ಇವತ್ತು ನಮ್ಮ ಧರಣಿ ಮಾಡ್ತಾ ಇದ್ದೇವೆ ಅದು ಕೈ ಬಿಡ್ತಾ ಇದ್ದೇವೆ. ಆದರೆ ಒಂದು ತಿಂಗಳೊಳಗೆ ನೀವು ಏನು ನಮ್ಮ ಬೇಡಿಕೆ ಈಡೇರಿಸ್ಕೊಳ್ತಾ ಇದ್ದರೆ ನಾವು ಮುಂದೆ ನಿಮ್ಮ ಕಚೇರಿ ಮುಂದೆ ನಾವು ಧರಣಿ ಮಾಡ್ತೇವೆ ಅಂತ ಈ ಮಾಧ್ಯಮ ಮಿತ್ರ ಮುಖಾಂತರ ಹೇಳ್ತಿದ್ದಾರೆ. ನಮ್ಮ ಇಷ್ಟೆಲ್ಲ ನಮ್ಮ ಧರಣಿ ಮಾಡಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಅವರ ವಾಹಿನಿಯಲ್ಲಿ ಪ್ರಸಾರ ಮಾಡಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೋರಿಸಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ ನಮ್ಮ ದಲಿತ ಎಲ್ಲ ಪರವಾಗಿ ನಾನು ಸ್ವಾಗತ ಧನ್ಯವಾದ ಹೇಳುತ್ತೆ. ಹಾಗೆ ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಮಂಜುನಾಥ್ ಗಿಳಿಯವರವರು ಮತ್ತು ಹಾಗೆ ದಲಿತ ಮುಖಂಡರೆಲ್ಲರೂ ನಮ್ಮ ಈ ಒಂದು ಶಿರೂರಿನ ಭಾಗದ ಒಂದು ಕಷ್ಟಕ್ಕೆ ಮತ್ತು ಒಂದು ನಮ್ಮ ಏನು ತೊಂದರೆಯಾಗಿದೆ ಅದರ ಬಗ್ಗೆ ಎಲ್ಲ ಒಂದು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೂ ಹಾಗೆ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳುತ್ತೆ. ಹಾಗೆ ಇಲ್ಲಿ ಬೈಂದೂರು ತಾಲೂಕಲ್ಲಿ ಇರುವಂಥ ಎಲ್ಲ ಸಂಘಟನೆಯವರು ನಮಗೆಲ್ಲ ಬೆಂಬಲ ಆಗಿದ್ದಾರೆ. ಅವರಿಗೂ ಹಾಗೆ ನಮ್ಮ ಮಾಧ್ಯಮ ಮಿತ್ರ ಅವರಿಗೂ ನಾವು ಧನ್ಯವಾದ ಹೇಳ್ತಾ. ಬೈಂದೂರು ತಾಲೂಕು ಕಚೇರಿ ಎದುರುಗಡೆ ಕಳೆದ 4 ದಿನದಿಂದ ನಮ್ಮ ಸ್ವಾಭಿಮಾನಿ ಸಹೋದರರಾದ ರಾಘವ ಶಿರೂರು ಮತ್ತು ರಮೇಶ್ರವರು ನಮ್ಮ ಸಮುದಾಯದ ಪರವಾಗಿ ಒಂದು ಐತಿಹಾಸಿಕವಾದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಇವತ್ತು ಉಡುಪಿಯ ಜಿಲ್ಲಾಧಿಕಾರಿ ಈ ಸ್ಥಳಕ್ಕೆ ಬಂದು ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿಯವರಾಗಲಿ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಚಳವಳಿ ಇವತ್ತು ಉಪವಾಸ ಸತ್ಯಾಗ್ರಹದ ಮೂಲಕ ಬೈಂದೂರು ತಾಲೂಕು ಕಚೇರಿ ಎದುರುಗಡೆ ಏನು ಆರಂಭ ಆಗಿದೆ ಅದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಚಳವಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಆರಂಭ ಅಷ್ಟೇ. ರಾಘವ ಶಿರೂರು ಮತ್ತು ರಮೇಶ್ ಅಂತ ಯುವಕರು, ಸ್ವಾಭಿಮಾನಿ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಹಕ್ಕುಗಳ ಬಗ್ಗೆ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ನಾವೇನು ಸರ್ಕಾರದಿಂದ ಬಿಟ್ಟು ಕೇಳ್ತಾ ಇಲ್ಲ. ಡಿ ಸಿ ಮನ್ನಾ ಭೂಮಿ ಅದು ನಮ್ಮ ಹಕ್ಕು. ಇವತ್ತು ಅನೇಕ ದಶಕಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಒಂದು ಸೆಂಟ್ಸ್ ಡಿ ಸಿ ಮನ್ನಾ ಭೂಮಿಯನ್ನು ದಲಿತರಿಗೆ ಇವತ್ತು ಹಂಚುವ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಮಾಡಲಿಲ್ಲ. ಇದು ಸಾರ್ವಜನಿಕರು ತಿಳ್ಕೊಳ್ಬೇಕು. ಇವತ್ತು ಪಿ ಟಿ ಸಿ ಎಲ್ ಆ್ಯಕ್ಟ್ ಅಡಿಯಲ್ಲಿ ದಲಿತರು ಇವತ್ತು ನೇಣು ಹಾಕ್ಕೊಳ್ಳೋ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಇವತ್ತು ನೇಣು ಹಾಕ್ಕೊಳ್ಬೇಕು ದಲಿತರು. ಇವತ್ತು ನಮ್ಮ ಭೂಮಿ
ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗ್ತಾ ಇಲ್ಲ. ನಮ್ಮ ಒಡ ಹುಟ್ಟಿದವರಿಗೆ, ನಮ್ಮ ಮಕ್ಕಳಿಗೆ ಒಂದು 10 ಸೆಂಟ್ ಜಾಗವನ್ನು ಗಿಫ್ಟ್ ಕೊಡಲಿಕ್ಕೆ, ಸೆಟ್ಲ್ಮೆಂಟ್ ಡೀಡ್ ಪ್ರಕಾರ ನಮಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇವತ್ತು ಕಾನೂನಿನ ತೊಡಕಿದೆ. ವಿಭಾಗ ಪತ್ರದ ಮೂಲಕ ಒಂದು 10 ಸೆಂಟ್ ಜಾಗ ಒಂದು ತಾಯಿ ಮಕ್ಕಳಿಗೆ ಒಂದು 10 ಜನರಿಗೆ ಬಂದರೆ ಅದನ್ನು ಫರ್ದರ್ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಒಬ್ಬರ ಹೆಸರಿಗೆ ರಿಲೀಸ್ ಮಾಡಲಿಕ್ಕೆ ಕೂಡ ಇವತ್ತು ಕಾನೂನಿನ ತೊಡಕಿದೆ. ಇದು ಯಾವ ಸಮಸ್ಯೆ ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ, ಕಂದಾಯ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟು ದಿನ ಅಂತ ನಮ್ಮ ಜನ ತಡ್ಕೊಳ್ತಾರೆ, ಎಷ್ಟು ದಿನ ಅಂತೇಳಿ ನಮ್ಮ ಯುವ ಮನಸ್ಸುಗಳು ಇದನ್ನು ತಡ್ಕೊಳ್ತಾರೆ. ಇದು ಸ್ಫೋಟ ಆಗಲೇಬೇಕು. ಹಾಗಾಗಿ ಶಿರೂರಿನ ಯುವಕರು ಏನು ಹೋರಾಟದ ಒಂದು ಕಿಚ್ಚನ್ನು ಈ ಭಾಗದಲ್ಲಿ ಹೊತ್ತಿಸಿದ್ದಾರೆ, ಅದು ಇಡೀ ಜಿಲ್ಲಾ ಮಟ್ಟಕ್ಕೆ ಅದು ವ್ಯಾಪಿಸ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ DC ಮನ್ನಾ ಭೂಮಿಯನ್ನು ದಲಿತರಿಗೆ, ಅರ್ಹ ಭೂ ವಂಚಿತ ದಲಿತರಿಗೆ ಹಂಚುವ ಕೆಲಸವನ್ನು ಈ ಸರ್ಕಾರ, ಈ ಜಿಲ್ಲಾಡಳಿತ ಮಾಡದೇ ಇದ್ದರೆ ದೊಡ್ಡ ಮಟ್ಟದ ಚಳವಳಿಯ ರೂಪದಲ್ಲಿ ಇದು ಸಂಘಟನೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ದಲಿತರ ಪರವಾಗಿ ನಾವಿದ್ದೇವೆ ಅಂತ ಹೇಳ್ತಾರೆ, ಆದರೆ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಇದನ್ನು ನಂಬುವ ಮೂರ್ಖರು ಯಾರೂ ಇಲ್ಲ. ಇವತ್ತು ಈ ಸ್ಥಳೀಯ ಕಾಂಗ್ರೆಸ್ ಪುಡಾರಿಗಳು ಇವತ್ತು ಯಾವುದೇ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು KDP ನೇಮಕ ನಾಮನಿರ್ದೇಶನ ಆಗಿರ್ಬೋದು, ಅನೇಕ ನಾಮನಿರ್ದೇಶನ ಇವತ್ತು ಕಾಂಗ್ರೆಸ್ ಸರ್ಕಾರದಡಿ ಆಗ್ತಾ ಇದೆ. ಎಲ್ಲೂ ಕೂಡ ಇವರು ದಲಿತ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ. KDPಯಲ್ಲಿ ಮೊನ್ನೆ ನಾಮನಿರ್ದೇಶನ ಮಾಡಿದರು, ದಲಿತರಿಗೆ ಪ್ರಾತಿನಿಧ್ಯ ಕೊಟ್ಟರೆ ಇವರು. ಇವತ್ತು ಕಾಂಗ್ರೆಸ್ನವರು ಮತ್ತು BJP ಒಂದೇ ನಾಣ್ಯದ ಎರಡು ಮುಖ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ, ನಮ್ಮ ದಲಿತ ಚಳವಳಿ ಮಾತ್ರ ಇವತ್ತು ದಲಿತರ ನೈಜ ಧ್ವನಿಯಾಗಿ, ಸ್ವಾಭಿಮಾನದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಮುಂದೆ ನಮ್ಮ ಜನ, ನಮ್ಮ ಯುವಕರು ಖಂಡಿತ ವಿರಮಿಸುವುದಿಲ್ಲ. ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡ್ತಾರೆ. ಮತ್ತು ಅಧಿಕಾರಿಗಳು, ಜಿಲ್ಲಾಧಿಕಾರಿ ಇರ್ಬೋದು, SP ಸಾಹೇಬರು ಇರ್ಬೋದು, ನಮ್ಮ ಜನರ ಜೊತೆಗೆ ಸೌಜನ್ಯಯುತವಾಗಿ ನಡೆದುಕೊಳ್ಳುವುದನ್ನು ಮೊದಲು ಕಲ್ತುಕೊಳ್ಬೇಕು. ನಾನು SP ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಿಮ್ಮ ಉಡಾಫೆ ನಡವಳಿಕೆ ಬೇರೆ ಜಿಲ್ಲೆಯಲ್ಲಿ ಆದೀತು, ನಡ್ಕೊಂಡು ಬಂದಿರಬಹುದು. ನಿಮಗೊಂದು ಅವಕಾಶ ಕೊಟ್ಟಿದ್ದೇವೆ ನಾವು, ಒಂದು 2-3 ಅವಕಾಶ ಆಯಿತು. ಈಗ ನೀವು ಅದೇ ರೀತಿಯ ವರ್ತನೆ ಮಾಡಿದ್ದು, ಇನ್ನು ನಿಮ್ಮನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎನ್ನುವ ವಿಚಾರ ನಮಗೆ ಹೋರಾಟಗಾರರಿಗೆ ಗೊತ್ತಿದೆ. ದಯಮಾಡಿ ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡಿಕೊಳ್ಳಿ. ಈ ಚಳವಳಿಯನ್ನು ಇಲ್ಲಿವರೆಗೆ ತಕೊಂಡು ಬಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ನಮ್ಮಿಡೀ ಜನ ಸಮುದಾಯವನ್ನು ಎಚ್ಚರಿಸಿದ ನಮ್ಮ ರಾಘವ ಶಿರೂರು ಮತ್ತು ರಮೇಶ್ರವರಿಗೆ ನಾನು ನಮ್ಮ ಸಂಘಟನೆ ಪರವಾಗಿ, ಸಮಸ್ತ ನಮ್ಮ ಶೋಷಿತ ಬಂಧುಗಳ ಪರವಾಗಿ ಅಭಿನಂದನೆ ಹೇಳ್ತೇನೆ. ನಿಮ್ಮ ಹೆಸರು ನಮ್ಮ ಉಡುಪಿ ಜಿಲ್ಲೆಯ ಚಳವಳಿಯಲ್ಲಿ ಶಾಶ್ವತವಾಗಿ ಇರ್ತದೆ. ರಾಘವ ಶಿರೂರು ಮತ್ತು ರಮೇಶ್ರವರ ತ್ಯಾಗ, ಅವರ ಒಂದು ಹೋರಾಟ, ಅವರ ಕೆಚ್ಚು, ಅವರ ಒಂದು ಹೋರಾಟದ ಛಲ ಏನಿದೆ ಅದು ಶಾಶ್ವತವಾಗಿ ಇತಿಹಾಸದ ಪುಟದಲ್ಲಿ ದಾಖಲಾಗ್ತದೆ. ಮುಂದಿನ ನಮ್ಮ ಯುವ ಜನಾಂಗ ಕೂಡ ಅವರಿಂದ ಸ್ಫೂರ್ತಿ ಪ್ರೇರಣೆಯನ್ನು ಪಡಿತಾರೆ ಇರೋದನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿ, ಸಾಂಕೇತಿಕವಾಗಿ ಇವತ್ತು ಈ ಚಳವಳಿಯನ್ನು ನಿಲ್ಲಿಸಿದ್ದಾರೆ. ಅವರೆಲ್ಲರಿಗೂ, ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ನಮ್ಮ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮ್ಮ ತಾಲೂಕು ಸಂಚಾಲಕರಾದ ನಾಗರಾಜ್ ಉಪ್ಪುಂದ ಇದ್ದಾರೆ, ಮತ್ತು ನಮ್ಮ ಚಂದ್ರ ಉಳ್ಳೂರು ಕೂಡ ಇಲ್ಲಿದ್ದಾರೆ, ಭಾಸ್ಕರ್ ಕೆರ್ಗಾಲು, ಸತೀಶ್ ರೆಲ್ಲ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಜಿಂದಾಬಾದ್, 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 ಜಿಂದಾಬಾದ್.